ಹಾಯ್ ನಮಸ್ಕಾರ, ಕೆಎಫ್ಐ ಟಾಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ಸೊ ನಾನು ಈಗ ತಾನೇ ಒಂದು ನ್ಯೂಸ್ ನೋಡ್ತಾ ಇದ್ದೆ. ನ್ಯೂಸ್ ನೋಡಿದ ತಕ್ಷಣ ನನಗೆ ಒಂದು ತುಂಬಾನೇ ಶಾಕ್ ಆಯ್ತು. ಶಾಕ್ ಏನಪ್ಪ ಅಂತಂದ್ರೆ ಎಲ್ಲಾ ಕನ್ನಡಿಗರಿಗೂ ಒಂದು ಹೆಮ್ಮೆಯ ವಿಷಯ ಇದು. ತುಂಬಾನೇ ಖುಷಿ ಆಯ್ತು ನನಗೆ ನೋಡಿದ ತಕ್ಷಣ. ಅದೇನಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು FICCI ರಿಪೋರ್ಟ್, ಇಂಡಿಯಾನಲ್ಲಿ ಅರೌಂಡ್ 1750 ಫಿಲ್ಮ್ಸ್ ರಿಲೀಸ್ ಆಯ್ತು 2018 ಅಲ್ಲಿ. ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ತಯಾರಿಸುವ ರಾಷ್ಟ್ರ ನಮ್ಮ ಇಂಡಿಯಾ ರಾಷ್ಟ್ರ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ ಏನಂದ್ರೆ 1750 ಸಿನಿಮಾಗಳಲ್ಲಿ ಸುಮಾರು 250 ಚಲನಚಿತ್ರ ಬಂದಿದ್ದು ನಮ್ಮ ಕನ್ನಡ ಚಿತ್ರರಂಗದ ಮೂಲಕ. ಸೊ ತುಂಬಾನೇ ದೊಡ್ಡ ವಿಷಯ ಇದು. ಯಾಕಪ್ಪ ಅಂತ ಅಂದ್ರೆ ನಂಬರ್ ಆಫ್ ಫಿಲ್ಮ್ಸ್ ಅಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿನೇ ಟಾಪ್ 1 ಅಲ್ಲಿ ಇರೋದು 2018 ಅಲ್ಲಿ. ಸೊ ಯಾವ ಬಾಲಿವುಡ್ ಇಲ್ಲ, ಹಾಲಿವುಡ್ ಇಲ್ಲ, ಮಾಲಿವುಡ್ ಇಲ್ಲ, ಕಾಲಿವುಡ್ ಇಲ್ಲ, ಯಾವುದೂ ಇಲ್ಲ, ನಮ್ಮ ಸ್ಯಾಂಡಲ್ವುಡ್ 1 ಪೊಸಿಷನ್ ತಗೊಂಡಿದೆ 2018 ಅಲ್ಲಿ. ತುಂಬಾನೇ ಹೆಮ್ಮೆಯಾದ ವಿಷಯ ಇದು. ನಮ್ದು ಪಾಪ್ಯುಲೇಷನ್ ಕಮ್ಮಿ ಇದ್ರು, ನಾವು ನಮ್ದು ಮಾರ್ಕೆಟ್ ತುಂಬಾ ಕಮ್ಮಿ ಇದ್ರು, ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಸುಮಾರು 200 ಚಿತ್ರಗಳನ್ನ ರಿಲೀಸ್ ಮಾಡ್ತಾನೆ ಇರ್ತೀವಿ ಎವ್ರಿ ಇಯರ್. ಬಟ್ 2018 ಅಂದ್ರೆ ಹೋದ ವರ್ಷ ರೆಕಾರ್ಡ್ ನಂಬರ್ ಆಫ್ ರಿಲೀಸಸ್ ಆಗಿದೆ. ಸುಮಾರು 240 ಸಿನಿಮಾಗಳು ರಿಲೀಸ್ ಆಗಿದೆ, ವಿಚ್ ಇಸ್ ದಿ ಹೈಯೆಸ್ಟ್ ಇನ್ ದಿ ಕಂಟ್ರಿ. ಸೊ ನಮ್ಗೆಲ್ಲ ಒಂದು ಹೆಮ್ಮೆ ಪಡುವಂತ ವಿಚಾರ ಇದು. ಸೊ ಇನ್ನೊಂದು ಗಮನಿಸಬೇಕಾಗಿರೋದು ಏನಂದ್ರೆ ನಂಬರ್ ಆಫ್ ಫಿಲ್ಮ್ಸ್ ಅಲ್ಲಿ ಏನೋ ಟಾಪ್ ಇದೀವಿ, ಬಟ್ ಕ್ವಾಲಿಟಿ ಕೊಡ್ತಾ ಇದೀವ ಅದನ್ನ ನಾವು ಕ್ಲೀನ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ 243 ಸಿನಿಮಾ ರಿಲೀಸ್ ಆಗಿದೆ, ಆದ್ರೆ ನಮ್ಗೆ 4-5 ಸಿನಿಮಾ, ಯಾಕಂದ್ರೆ ಹಿಟ್ ಆಗಿರೋದು ಅಷ್ಟೇ. ಸೊ ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ಸ್ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ ಒಂದ್ ಸಿನಿಮಾ ಮಾಡ್ಬಿಡೋಣ, ಬೇಗ ಒಂದ್ 50 ಲಕ್ಷ ಒಂದ್ ಕೋಟಿನ ದುಡ್ಡು ಮಾಡ್ಕೊಂಡು ಹೋಗ್ಬಿಡೋಣ, ಆ ತರ ಯೋಚನೆ ಮಾಡ್ತಾರೆ. ಯಾರು ಪ್ಯಾಷನೇಟ್ ಆಗಿ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಕನ್ನಡ ಆಡಿಯನ್ಸ್ ಗೆ, ವರ್ಲ್ಡ್ ಲೆವೆಲ್ ಸಿನಿಮಾ ಕೊಡ್ಬೇಕು, ಎಲ್ಲಾ ಆಡಿಯನ್ಸ್ ಗೂ ರೀಚ್ ಆಗೋ ತರ ಸಿನಿಮಾ ಕೊಡ್ಬೇಕು ಅಂತ ಥಿಂಕ್ ಮಾಡೋದು ತುಂಬಾನೇ ಕಮ್ಮಿ. ಸೊ ಅದಕ್ಕೆ ನಮ್ದು ಸಕ್ಸಸ್ ರೇಷಿಯೋ ತುಂಬಾ ಕಮ್ಮಿ ಇದೆ. ನಂಬರ್ ಆಫ್ ರಿಲೀಸಸ್ ಜಾಸ್ತಿ ಇದ್ರು ಸಕ್ಸಸ್ ರೇಷಿಯೋ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ, ಕಲೆಕ್ಷನ್ಸ್ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ. ಸೊ ಪ್ರೊಡ್ಯೂಸರ್ಸ್, ಆಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಒಂದು ಏನೋ ರೆವಲ್ಯೂಷನರಿ ಕಾನ್ಸೆಪ್ಟ್ಸ್ ನ ತರಬೇಕು, ತರಕ್ ಸ್ಟಾರ್ಟ್ ಮಾಡ್ಬೇಕು. ಹಳೆ ಚಿತ್ರಾನ ನಾವು ಬಡಿಸೋದನ್ನ ಕಮ್ಮಿ ಮಾಡಿ ಹೊಸ ರೆವಲ್ಯೂಷನರಿ ಕಾನ್ಸೆಪ್ಟ್ಸ್ ನ ತಗೊಂಬಂದು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಕೊಟ್ರೆ ನಾವು ತುಂಬಾನೇ ಸಕ್ಸಸ್ಫುಲ್ ಆಗಿರತ್ತೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಬಂದಿರೋ ನ್ಯೂಸ್ ನಮ್ ಕೆಟ್ಟ ನ್ಯೂಸ್ ಏನಲ್ಲ, ತುಂಬಾನೇ ಖುಷಿ ಪಡೋದು. ಬಟ್ 243 ಫಿಲ್ಮ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು 50-60 ಸಿನಿಮಾ ಒಳ್ಳೆ ಕ್ವಾಲಿಟಿ ಸಿನಿಮಾ ಬಂದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ ನಾನು ಕನ್ನಡ ಫಿಲಂ ಇಂಡಸ್ಟ್ರಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರಿಮೇಕ್ಸ್ ಬಿಡಿ, ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಎಲ್ಲ ನಿಮ್ ದಾರಿಗೆ ಬರುತ್ತೆ ಅವಾಗ. ಸೊ ಇದೇ ತರ ನಿಮ್ಗೆ ಏನಾದ್ರೂ ಬೇರೆ ಅಪ್ಡೇಟ್ಸ್ ಬೇಕು ಅಂದ್ರೆ ದಯವಿಟ್ಟು KFI ಟಾಕ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಂಗೆ ನಾನು ಇವಾಗ ಹೆಂಗೆ ಅಪ್ಡೇಟ್ಸ್ ಕೊಡ್ತಾ ಇದ್ನೋ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ತಿರ್ಗಾ ಸಿಗೋಣ, ಬಾಯ್ ಬಾಯ್.